ಇನ್ನು ಕೋಲಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಭೇಟಿಯನ್ನ ಕೊಟ್ಟಿದ್ದಾರೆ. ಆದರೆ ಈಗ ಕೋಲಾರದಲ್ಲಿ ಇದರಿಂದಾಗಿ ಜೆಡಿಎಸ್ ಮತ್ತು ಬಿಜೆಪಿ ಆ ಪಾಳೆಯದಲ್ಲಿ ಒಂದು ರೀತಿಯ ತಳಮಳ ಉಂಟಾಗ್ತಾ ಇದೆ, ಒಂದು ರೀತಿಯ ಆತಂಕ ಉಂಟಾಗ್ತಾ ಇದೆ. ಬಿಜೆಪಿ ಮುಖಂಡ ವರ್ತೂರ್ ಪ್ರಕಾಶ್ ಅವರ ಮನೆಯಲ್ಲಿ ಸಭೆಯನ್ನು ಕೂಡ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರು ನಿಲ್ಲೋದಕ್ಕೆ ರೆಡಿ ಅಂತ ಹೇಳಿದ್ದಾರೆ ವರ್ತೂರ್ ಪ್ರಕಾಶ್ ಅವರು. ಆದರೆ ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ, ಗೆಲ್ಲುವ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಇದೆ, ಯಾವ ರೀತಿಯ ಲೆಕ್ಕಾಚಾರಗಳು ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೋಲಾರ ಪ್ರವಾಸಕ್ಕೆ ಭೇಟಿ ಕೊಡ್ತಾ ಇರುವಂಥದ್ದು, ಈಗ ಏನು ಕೋಲಾರಕ್ಕೆ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಉದ್ದೇಶ ಏನಂತಂದರೆ ಅವರ ಭಾವಿ ಕ್ಷೇತ್ರಕ್ಕೆ ಅವರು ಭೇಟಿ ಕೊಡ್ತಾ ಇದ್ದಾರೆ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಈಗ ಕೋಲಾರದಲ್ಲಿ ಈಗ ಸಿದ್ದರಾಮಯ್ಯ ಅವರು ಭೇಟಿ ನಂತರ ಏನು ಜೆಡಿಎಸ್ ಮತ್ತು ಬಿಜೆಪಿ ಪಾಳಯದಲ್ಲಿ ಸಾಕಷ್ಟು ತಳಮಳ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಮಾತಾಡಲಿಕ್ಕೆ ಆ ಕೋಲಾರ ಬಿಜೆಪಿ ಅಭ್ಯರ್ಥಿನೇ ಬಿಂಬಿಸಲಾಗ್ತಾ ಇರುವಂತಹ ಮಾಜಿ ಸಚಿವರಾಗಿರ್ತಕ್ಕಂಥ ವರ್ತೂರ್ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾಡಿಸೋಣ. ಸರ್, ಏನು ಇವತ್ತು ಸಿದ್ದರಾಮಯ್ಯ ಅವರು ಕೋಲಾರ ಪ್ರವಾಸನ ಹಮ್ಮಿಕೊಂಡಿದ್ದಾರೆ, ಈಗ ಬಿಜೆಪಿಯಲ್ಲಿ ತಾವು ಕೂಡ ಅಭ್ಯರ್ಥಿ ಅಂತಲೇ ಏನು ತಾವು ಬಿಂಬಿಸ್ತಾರೆ? ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ, ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಿಂಬಿಸ್ಲಾಗ್ತಾ ಇದೆ. ಕೋಲಾರಕ್ಕೆ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ, ಮೊದಲ ಪ್ರತಿಕ್ರಿಯೆ ಏನು ಸರ್ ತಮ್ಮದು? ನಾನು ಕೋಲಾರ ಕ್ಷೇತ್ರದ 2 ಬಾರಿ ಶಾಸಕನಾಗಿ ಮಂತ್ರಿಯಾಗಿ ಸಮಾಜದ ಮುಖಂಡನಾಗಿ ಕೋಲಾರ ಜಿಲ್ಲೆಗೆ ಮತ್ತು ಕೋಲಾರ ಕ್ಷೇತ್ರಕ್ಕೆ ನಮ್ಮ ಸಮಾಜದ ಹಿರಿಯ ಮುಖಂಡದಂಥ ಸಿದ್ದರಾಮಯ್ಯನವ್ರನ್ನ ಆರ್ಥಿಕವಾಗಿ ಸ್ವಾಗತ ಮಾಡ್ತೇನೆ. ಅವರು ಕೂಡ ರಾಜ್ಯದ ಮಾಜಿ ಮಂತ್ರಿಗಳು, ಮುಖ್ಯಮಂತ್ರಿಗಳಾಗಬೇಕು ಅಂತ ಆಸೆ ಇಟ್ಕೊಂಡಿರ್ತಕ್ಕಂಥವರು ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೋಲಾರ ಜಿಲ್ಲೆಗೂ ಕೂಡ ರಾಜಕೀಯದ ಚದುರಂಗದ ಆಟದಲ್ಲಿ ಪಕ್ಷದ ಸಂಘಟನೆಗೆ ಬರ್ತಾ ಇರತಕ್ಕಂಥದ್ದನ್ನು ನಾವ್ಯಾರು ಕೂಡ ಕೆಟ್ಟದ್ದಾಗಿ ಭಾವಿಸೋದಿಲ್ಲ. ಅವರು ಕೂಡ ನಮ್ಮ ಸಮಾಜದ ಹಿರಿಯರು, ಅವರು ಅವರ ಪಕ್ಷದ ವಿಚಾರದಲ್ಲಿ ಬಂದು ಪಕ್ಷದ ಸಂಘಟನೆ ಬಗ್ಗೆ ಅವ್ರು ಹೋಗ್ತಾರೆ, ಅದ್ರ ಬಗ್ಗೆ ನಮ್ಮ ಸ್ವಾಗತ ಇದೆ. ಈಗ ಏನಂತಂದ್ರೆ ಸಿದ್ದರಾಮಯ್ಯ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ, ನೀವು ಕೂಡ ಬಿಜೆಪಿನ ಸ್ಪರ್ಧೆ ಮಾಡ್ತೀರಾ, ಒಂದು ರೀತಿಯಾಗಿ ಇಬ್ಬರು ಎದುರಾಳಿಗಳಾಗಿ ಕದನದಲ್ಲಿ ಹೋರಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕಳೆದ 6 ತಿಂಗಳಲ್ಲಿ ಯಾರು ಕೋಲಾರದ ಜಿಲ್ಲೆ ಗಟ್ಟಬಂಧನ್ ಅಂತ ಮಾಡ್ಕೊಂಡಿದ್ದಾರೆ, ಅವರು ಸೋಲಿನ ಭೀತಿಯಿಂದ, ಕೆಲವ ಶಾಸಕರುಗಳು ಸೋಲಿನ ಭೀತಿಯಿಂದ ಅಹಿಂದ ಮತಗಳು ನಾವು ಬರ್ಬೋದು ಸಿದ್ದರಾಮಯ್ಯನವ್ರು ಕೋಲಾರಕ್ಕೆ ಬಂದರೆ ಅಂತೇಳಿ ಕನಸ್ಕೊಂಡು ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಇಲ್ಲಿ ಬರಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ. ಆದರೆ ಕಳೆದ 6 ತಿಂಗಳಲ್ಲಿ ಈ ಕ್ಷಣದವರೆಗೂ ಕೂಡ ತಮ್ಮ ಅಭಿಪ್ರಾಯವನ್ನು ಸಿದ್ದರಾಮಯ್ಯನವರು ಎಲ್ಲಿ ಕೂಡ ವ್ಯಕ್ತಪಡಿಸಿಲ್ಲ. ಹಾಗಾಗಿ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕೆ ಹೋಗೋದಿಲ್ಲ. ಸಿದ್ದರಾಮಯ್ಯನವರು ಎಲ್ಲಿ ನಿಂತ್ಕೊಂತಾರೆ ಅಂತಕ್ಕಂಥದ್ದನ್ನ ಹೈಕಮಾಂಡ್ಗೆ ಬಿಟ್ಟವ್ರೆ. ಹಾಗಾಗಿ ಚುನಾವಣೆಯಲ್ಲಿ ಅವರು ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು, ಅದಕ್ಕೆ ಸ್ವತಂತ್ರ ಇದೆ, ನಾನು ಕೂಡ ಅದಕ್ಕೆ ಸ್ವಾಗತ ಮಾಡ್ತೀನಿ. ಒಂದು ವೇಳೆ ಸಿದ್ದರಾಮಯ್ಯನವರು ಏನಾದರೂ ಕೋಲಾರದಲ್ಲಿ ನಿಂತರೆ ನಿಮ್ಮ ಒಂದು ನಿರ್ಧಾರ ಏನಾಗಿರುತ್ತೆ ಸರ್? ಆಗ ನಾನೀಗ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ರಾಷ್ಟ್ರೀಯ ಪಕ್ಷ ಇದು, ಪಕ್ಷ ಇಲ್ಲಿ ಬೇಕಾದಷ್ಟು ಜನ ಅಭ್ಯರ್ಥಿಗಳಿದ್ದಾರೆ. ಪಕ್ಷ ಯಾರಿಗೆ ಸೀಟನ್ನು ಕೊಟ್ಟು ಆಯ್ಕೆ ಮಾಡ್ತಾರೆ, ನನ್ನೇ ಆಯ್ಕೆ ಮಾಡಲಿ ಬೇರೆ ಯಾರನ್ನೇ ಆಯ್ಕೆ ಮಾಡಲಿ, ಪಕ್ಷದ ಅಭ್ಯರ್ಥಿಯಾಗಿ ನಾನು ಕೂಡ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಏನು ಕೋಲಾರದ ಮಾಜಿ ಸಚಿವರಾಗಿರ್ತಕ್ಕಂಥ ವರ್ತೂರ್ ಪ್ರಕಾಶ್ ಅವರ ಮಾತು. ಏನು ಕೆಲವು ಶಾಸಕರ ಸೋಲುವ ಭೀತಿ ಇದೆ, ಅವರ ಒಂದು ನಿರ್ಧಾರದ ಮೇಲೆ ಸಿದ್ದರಾಮಯ್ಯವರು ಕೋಲಾರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಸಿದ್ದರಾಮಯ್ಯವರು ಕೋಲಾರ ಅಭ್ಯರ್ಥಿ ಆದರೆ ನಾನು ಕೂಡ ಕಣಕ್ಕಿಳಿಯೋದಕ್ಕೆ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನು ವರ್ತೂರ್ ಪ್ರಕಾಶ್ ಅವರು ಹೇಳ್ತಾರೆ. ಒಂದು ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ.